हाय फ्रेंड्स, नानु निम्म शरण। फ्रेंड्स, ई वीडियोदल्लि SSLC रिसल्ट हेगे नोडोदु अंत तिळिसुत्ता इद्दीनि। फ्रेंड्स, ओंदु वेबसैट नल्लि जास्ति ओंदु 3-4 गंटेयिंद बर्ता इल्ल, आ रिसल्ट नल्लि इन्नू कूड बर्ता इल्ल, आदरे बेरे वेबसैट नल्लि ओपन आगता इदे रिसल्ट। अदक्कोस्कर ई ओंदु वीडियोदल्लि तिळिसुत्ता इद्दीनि। बहळष्टु जन अदन्न ट्रै माड्ता इर्तारे, आदरू रिसल्ट गोत्तागता इरल्ल, बहळ क्यूरियोसिटि इरुत्ते तम्म ओंदु रिसल्ट नोडबेकु अंत हेळि। ಅದಕ್ಕಾಗಿ ನಾನು 3-4 ಗಂಟೆನೂ ನೋಡ್ತಾ ಇದ್ದೀನಿ, ಆ ವೆಬ್ಸೈಟ್ ಅಲ್ಲಿ ಬರಲಿಲ್ಲ, ಬೇರೆ ವೆಬ್ಸೈಟ್ ಅಲ್ಲಿ ಬಂತು। ಅದಕ್ಕಾಗಿ ಈ ವಿಡಿಯೋ ಮಾಡಿ ನೀವು ನೋಡಿ ಖುಷಿ ಆಗಲಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ। ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲು ವೆಬ್ಸೈಟ್ SSLC.karnataka.gov.in ಈ ವೆಬ್ಸೈಟ್ ಅಲ್ಲಿ ಬರ್ತಾ ಇಲ್ಲ ಫ್ರೆಂಡ್ಸ್, ಈಗ ಕೂಡ ಬರ್ತಾ ಇಲ್ಲ। ಒಂದ್ಸಾರಿ ಟ್ರೈ ಮಾಡಿ ನೋಡ್ತೀನಿ ಯಾವ ತರ ಬರುತ್ತೆ ಅಂತ ಹೇಳಿ, ಬರುತ್ತಲ್ಲ ಅಂತ ಹೇಳಿ ನೋಡೋಣ। ನೋಡಿ ಫ್ರೆಂಡ್ಸ್, ಈ ತರ ಬರುತ್ತೆ ಅಂದ್ರೆ ಓಪನ್ ಆಗ್ತಾ ಇಲ್ಲ। ಅದಕ್ಕೋಸ್ಕರ ಇದನ್ನ ಕ್ಯಾನ್ಸಲ್ ಮಾಡೋಣ। ಈಗ ಮತ್ತೆ ಗೂಗಲ್ ನಲ್ಲಿ ಇಲ್ಲಿ ಇದೆ ನೋಡಿ, karnataka.nic.in ಇದನ್ನ ಈ ತರ ಟೈಪ್ ಮಾಡಿ ಸರ್ಚ್ ಮಾಡಿ ಫ್ರೆಂಡ್ಸ್। ಈ ತರ ಸರ್ಚ್ ಮಾಡಿದ್ರೆ ಇಲ್ಲಿ ಫಸ್ಟ್ ಬರುತ್ತೆ PUC ಎಕ್ಸಾಮಿನೇಷನ್ ರಿಸಲ್ಟ್ 2021 ಅಂತ ಹೇಳಿ, ಅದನ್ನ ಕ್ಲಿಕ್ ಮಾಡಿ। ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಇಲ್ಲಿ SLT ರಿಸಲ್ಟ್ಸ್ ಅನೌನ್ಸ್ಡ್ ಆನ್ 9/8 ಈ ತರ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ। ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೆಳಗಡೆ ಡೇಟ್ ಆಫ್ ಬರ್ತ್ ಅಂತ ಹೇಳಿ ಇದೆ, ಎರಡು ಎಂಟರ್ ಮಾಡಬೇಕು। ರಿಜಿಸ್ಟ್ರೇಷನ್ ನಂಬರ್, ಒಂದು ಹುಡುಗನ ರಿಜಿಸ್ಟ್ರೇಷನ್ ನಂಬರ್ ನಾನು ಎಂಟ್ರಿ ಮಾಡ್ತಾ ಇದ್ದೀನಿ। ರಿಜಿಸ್ಟ್ರೇಷನ್ ಎಂಟ್ರಿ ಮಾಡಿದ್ಮೇಲೆ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕು। ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಕೊಡಬೇಕು। ನೋಡಿ ಫ್ರೆಂಡ್ಸ್, ಆ ಒಂದು ಹುಡುಗನ ರಿಸಲ್ಟ್ ಇಲ್ಲಿ ಬಂದಿದೆ। ಇದೇ ರೀತಿ ನಿಮ್ಮ ಒಂದು ರಿಸಲ್ಟ್ನ ನೀವು ನೋಡ್ಕೋಬೋದು, ಅಥವಾ ನಿಮ್ಮ ರಿಲೇಟಿವ್ಸ್ನಲ್ಲಿ ಯಾರಾದರೂ 10th ಈ ಸರಿ ಎಕ್ಸಾಮ್ ಬರೆದಿದ್ದರೆ ಈ ಥರ ರಿಸಲ್ಟ್ನ ನೋಡ್ಬೋದು ಫ್ರೆಂಡ್ಸ್। ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಇದೇ ರೀತಿ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ। ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್।